ಎಂತ ಸ್ಟೂಡೆಂಟ್ ಬಂದಾಗ ನೀವು ನೋಡ್ತಾ ಇದ್ರಿ ನೀವು ಡೈಲಿ ನೋಡ್ತಾ ಇರ್ತಾರ ಊಟ ಮಾಡಕ್ಕೆ ಬಂದಾಗ್ಲ ಆಗಲಿ ಅವರ ನಟನೆ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೆ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಅಂತ ಹೇಳ್ತಾ ಇದ್ರಿ ಹೆಂಗಿದ್ರು ಹೆಂಗಿದ್ರು ಡೈಲಿ ರುಟೀನ್ ಹೆಂಗಿರ್ತಾ ಇತ್ತು ತುಂಬ ಒಳ್ಳೆ ಹುಡುಗ ತುಂಬ ಒಳ್ಳೆ ಹುಡುಗ ಎಲ್ಲೂ ಅವಾಗ ಜಂಬೆ ಸರ್ ಅಂತ ಇದ್ರು ತುಂಬ ಸ್ಟ್ರಿಕ್ಟ್ ಪ್ರಿನ್ಸಿಪಾಲು ಈಗಲೂ ದರ್ಶನ್ಗೆ ಅವ್ರು ಕಂಡ್ರೆ ಅದು ಎಷ್ಟೋ ಅಭಿಮಾನ ಎಷ್ಟೋ ಅಕ್ಕರೆ ನಾನು ಅಂಥ ಪ್ರಿನ್ಸಿಪಾಲ್ ಜೊತೆಗೆ ಅವರು ಅಲ್ಲ ಅಂಥವ್ರ ಜೊತೆಗೇನೆ ಒಂದು ಜೀವನದ ಪಾಠವನ್ನು ಕಲ್ತಿದ್ದಕ್ಕಾಗಿ ಇವತ್ತು ದರ್ಶನ ಅಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂತ ನನ್ನ ನನ್ನ ಕಲ್ಪನೆ ಭಾವನೆ ಅವರು ಈಗಲೂ ಈ ಸರೌಂಡಿಂಗಲ್ಲಿ ಎಲ್ಲಿ ಬಂದ್ರೂ ಇವತ್ತು ಹೋಗಿ ಆ ಪ್ಲೇಸಿಗೆ ಹೋಗ್ತಾರೆ ನೋಡ್ತಾರೆ ಒಂದು ಕಾಫಿ ಕುಡಿಬೋದು ಅಥ್ವಾ ಸರ್ನ ವಿಸಿಟ್ ಮಾಡ್ತಾರೆ ಅವರು ವಿಸಿಟ್ ಮಾಡದೆ ಬರೋ ವ್ಯಕ್ತಿನೇ ಅಲ್ಲ ಅವರಿಗೆ ಸರ್ ಅಂದರೆ ತುಂಬ ಇಷ್ಟ ನೀನಾಸಮಲ್ಲಿ ಪ್ರಿನ್ಸಿಪಾಲು ಅಷ್ಟೇ ಖಡಕ್ ವ್ಯಕ್ತಿ ಅವರು ಅಷ್ಟೇ ಸ್ಮೂತು ಅವ್ರು ಹೋಗಿ ಬರ್ತಾರೆ ಹಂಗೆ ಎಗ್ಗೋಡಿಗೆ ಬಂದರೆ ನಮ್ಮ ಮನೆಗೂ ಬಂದ್ಬಿಡ್ತಾರೆ ಎಲ್ಲರೂ ಆ ಪ್ರೀತಿ ಇದೆಯಲ್ಲ ಅದು ಬಿಡುತ್ತೆ ಮತ್ತೆ ಅಲ್ಲಿ ಹೇಗೆ ಅಂತಂದರೆ ಈ ಕ್ಲಾಸ್ಗಳೇ ಒಂದು ವಿಚಿತ್ರ ಅಂದರೆ ತುಂಬಾ ಸ್ಟ್ರಿಕ್ಟು ಅವಾಗ ಸರ್ ಪ್ರಿನ್ಸಿಪಾಲ್ ಅಲ್ಲ ತುಂಬಾ ಸ್ಟ್ರಿಕ್ಟು ಅಲ್ಲ ಈಗಲೂ ಸ್ಟಿಕ್ಟ್ ಇದೆ ಇಲ್ಲ ಅಂತಲ್ಲ ಅವಾಗ ತುಂಬಾ ಅಲ್ಲ ಸ್ವಲ್ಪ ಹಿಂದೆ ಅಲ್ಲ ಆ ಟೈಮಲ್ಲಿ ಇತ್ತು ಬೆಳಗ್ಗೆ ಆರು ಗಂಟೆಗೆ ಅವರು ಕ್ಲಾಸಿಗೆ ಹೋಗ್ಬೇಕಿತ್ತು ಬೆಳಗ್ಗೆ ಆರು ಗಂಟೆಗೆ ಪಣಿಯಮ್ಮ ಅಂತೇಳಿ ಕೋಲಾಟದ ಕ್ಲಾಸು ಆ ಚಿ ಈ ಥರ ಚಳಿ ಆ ಬೆಂಗಳೂರಲ್ಲಿ ಬೆಳೆದವರು ಈ ಮಲೆನಾಡಲ್ಲಿ ಬಂದು ಈ ಇಷ್ಟು ಕ್ಲಾಸ್ಗಳಿಗೆಲ್ಲ ಅಟೆಂಡ್ ಆಗಿ ಅವರಿಗೆ ಅದೊಂದೇ ಉದ್ದೇಶ ಏನು ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಕಲಿಬೇಕು ಮಾಡಬೇಕು ಆ ಛಲ ಇತ್ತು ಅವರಲ್ಲಿ ಆ ಛಲನೇ ಇವತ್ತು ಅವ್ರನ್ನ ಇಷ್ಟು ಮುಂದಕ್ಕೆ ಕರ್ಕೊಂಡು ಹೋಗಿದೆ ಅದನ್ನು ಅವ್ರು ನೀನ ಕಲ್ತಿದ್ದಾರೆ ಹಾ ಓ ಅಲ್ಲಿ ಯಾರಿಗೂ ಭೇದ ಭಾವ ಇಲ್ಲ ನೀನು ಇವ್ರ ಮಗ ನೀನು ಇವ್ರ ಮಗ ನೀನು ಬಡವ ನೀನು ಬಲ್ಲಿದ ನೀ ದೊಡ್ಡವನು ಶ್ರೀಮಂತ ಅದು ಯಾವುದೂ ಇಲ್ಲ ನೀನಾಸಮ್ಮಲ್ಲಿ ಎಲ್ಲರೂ ಒಂದೇ ನೀನಾಸಮ್ಮಲ್ಲಿ ಇವತ್ತಿಗೂ ಅದನ್ನು ಕಾಪಾಡ್ಕೊಂಡ್ಬಂದಿರದೆ ನೀನಾಸಮ್ಮಿನ ಒಂದು ದೊಡ್ಡ ಗುಣ ಭೇದ ಭಾವ ಇಲ್ಲ ಎಲ್ಲರೂ ಹೇಳಬೇಕು ಎಲ್ಲರೂ ಕ್ಲಾಸಿಗೆ ಅಟೆಂಡ್ ಆಗಬೇಕು ಬೆಳಗ್ಗೆ ಅವ್ರದ್ದು ಯೋಗ ಕ್ಲಾಸು ಮಾರ್ನಿಂಗ್ ಕ್ಲೋ ಕೋಲಾಟ ಒಂಬತ್ತು ಗಂಟೆ ಕ್ಲಾಸ್ ಬಿಡ್ತಿದ್ರು ಮೈ ಎಲ್ಲ ಆ ಅಲ್ಲಿ ಕಾಮನ್ ಯೂನಿಫಾರ್ಮು ಒಂದು ಯೂನಿಫಾರ್ಮ್ ಹದಿನೆಂಟು ಜನ ಮಕ್ಳಿಗೆ ಒಂದೇ ಥರ ಯೂನಿಫಾರ್ಮು ಆ ಮೈಯಲ್ಲೆಲ್ಲ ಬೆವ್ರು ಇಳಿದು ಸೀದಾ ಹುಷು ಮೆಸ್ಸಿ ಮೆಸ್ಸಿಗೂಡು ಬಂದುಬಿಡ್ತಿದ್ರು ಅಯ್ಯೋ ಏನರ ಇದು ಈ ಥರ ಬೆವ್ರ್ರು ಇಳಿಸ್ಕೊಂಬಂದಿದ್ರು ಮುಖನವರು ತೊಳ್ಕೊಂಬರೋಕ್ಕಾಗಲ್ಲ ಅಮ್ಮ ಫಸ್ಟ್ ತಿಂಡಿ ಹಾಕಿ ನೀವು ಇವತ್ತೇನು ಚಿತ್ರಾನ್ನ ಸಮ್ಮ ತಿನ್ನಬೇಕು ಅಂತಿದ್ರು ಇಡ್ಲಿ ದೋಸೆ ಮಾಡಿದಾಗ ಸ್ವಲ್ಪ ಕಡಿಮೆ ಚಿತ್ರಾನ್ನ ಅಂದರೆ ಸ್ವಲ್ಪ ಅದು ಫೇವ್ರೇಟ್ ಎಲ್ರಿಗೂ ಹೀಗೆ ಈ ಥರದ ದಿನಚರಿಗಳು ನಮಗೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಸಮಯ ನಮಗೆ ಸಿಗ್ತಾ ಇದ್ದಿದ್ದವರು ಊಟ ಕಾಫಿ ತಿಂಡಿ ಅಷ್ಟೆ ಅವರೊಂದು ಒಂದು ಎರಡು ಮೂರು ನಾಟಕ ಮಾಡಿದ್ದಾರೆ ನೋಡಿದ್ದೀವಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಅಷ್ಟೆ ನಮಗೆ ಅವರು ಲಾಸ್ಟು ದರ್ಶನ್ ಅವರು ಒಂದು ವರ್ಷ ಇದ್ದರೂ ಹೋದರು ಕಡೆಗೆ ನಮ್ಮ ಬಗ್ಗೆ ಅವರಿಗೆ ಇದಿಲ್ಲ ಅಥವಾ ಅವ್ರ ಬಗ್ಗೆ ನಮಗಿದಿಲ್ಲ ಅಲ್ಲಿಗೆ ಅಲ್ಲಿ ನಮ್ಗೆ ಸ್ಟಾಪ್ ಆಗಿತ್ತು ದಿಢೀರ್ನೇ ಒಂದಿನ ನಿನ್ನಾಸಮಗೆ ಬಂದ್ಬಿಟ್ರು ನೀನಾ ಸ್ವಾಮಿಗೆ ಬಂದರೂ ತರುಣ್ ಸುಧೀರು ಅವ್ರ ಟೀಮ್ ಯಾರೋ ಒಂದು ಮೂರು ನಾಲ್ಕು ಜನ ಇದ್ದರು ದಿಢೀರ್ನೆ ಬಂದು ಅಕ್ಕ ನಮಗೆ ಒಂದು ಕಾಫಿ ಬೇಕು ಹಾಗೆ ಕಾಫಿ ಕುಡ್ಕೊಂಡ್ರು ಖುಷಿ ನಮ್ಗೆ ಅವಾಗ ಮೆಜೆಸ್ಟಿಕ್ ಸಿನ್ಮಾ ಮೆ ಕರಿಯ ಕರಿಯ ಸಿನಿಮಾ ಕರಿಯ ಸಿನಿಮಾದಲ್ಲಿ ಅದು ಆ್ಯಕ್ಟಿಂಗ್ ನೋಡಿದ್ವಿ ಅಪ್ಪ ಮೈ ಅನಿಸುತ್ತೆ ನವಿರು ಹೇಳಿಸುತ್ತೆ ಅಲ್ಲಿಂದ ಟೇಕಪ್ ಆಯಿತು ಅಲ್ಲಿಂದ ನಮಗೆ ಅಲ್ಲಿಂದ ಮತ್ತೆ ಅವರ ನಮ್ಮ ಬಾಂಧವ್ಯ ಮತ್ತೆ ಸ್ಟಾರ್ಟ್ ಆಯ್ತು ಅದು ಏನೋ ಗೊತ್ತಿಲ್ಲ ನೋಡಿ ಅವ್ರು ಉಳ್ಕೊಂಡು ಬಂದರು ಮತ್ತೆ ನೀರಾಸಮಗೆ ಬಂದಾಗ ನಮ್ಮನ್ನು ಮಾತಾಡಿಸಿ ಹ್ಞೂ ನಮಗೆಲ್ಲ ಖುಷಿ ದರ್ಶನ್ ಸಿನ್ಮಾ ಅಥ್ವಾ ಈ ಅದು ಏನೋ ಅದು ಎಷ್ಟು ಸ್ಟಾರ್ ಅಲ್ವಾ ಅವರು ಅಲ್ಲ ಅವರು ಸ್ಟಾರ್ ಆಗಿರಲಿಲ್ಲ ಆದ್ರೂ ಸಿನ್ಮಾ ಮಾಡಿದವರೆಲ್ಲ ಬರ್ತಾರೆ ಅಂದ್ರೆ ತುಂಬ ಖುಷಿ ಖುಷಿ ಅದನ್ನೆಲ್ಲ ಹಂಚ್ಕೊಂಡು ಮತ್ತೆ ಅವರು ಅವರು ಉಳ್ಕೊಂಡಿದ್ದ ಜಾಗ ತರುಣ್ ಸುಧೀರ್ ಅವರಿಗೆ ತಾನು ಉಳ್ಕೊಂಡಿದ್ದ ಜಾಗ ನಾನು ನಡೆದಾಡಿದ ಜಾಗ ನಾನು ನಾಟಕ ಮಾಡಿದ್ದು ಮೇಕಪ್ಪು ಲೈಟಿಂಗ್ ಮಾಡಿದ್ದು ಪ್ರತಿಯೊಂದು ಜಾಗನೂ ಎಲ್ರಿಗೂ ತೋರಿಸ್ಕೊಂಡು ಅಯ್ಯೋ ಅದರಲ್ಲೆಲ್ಲ ತುಂಬಾ ಅವರು ಅಯ್ಯೋ ರತ್ನಕ ನಂಗೆ ಊಟ ಹಾಕ್ತಾರಪ್ಪ ಅನ್ನದಾತ್ರು ಒಂದು ವರ್ಷ ನಂಗೆ ಅನ್ನದಾತ್ರಿ ಇವರು ಪರಿಚಯ ಮಾಡಿಸ್ಕೊಟ್ಟು ಅದೆಲ್ಲ ಅವರಿಗೆ ತುಂಬಾ ದೊಡ್ಡ ಗುಣ ಇದೆ ಇನ್ನು ಆ ಟೈಮಲ್ಲಿ ಕರಿಯರ್ ರಿಲೀಸ್ ಆಗಿತ್ತು ರಿಲೀಸ್ ಟೈಮಲ್ಲಿ ಅಂತ ಹೇಳಿದ್ರಿ ಅದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಆವಾಗ ಬಂದಿದ್ದ ದರ್ಶನ್ ಸರ್ಗೂ ಮುಂಚೆ ಇಲ್ಲಿ ನಟನೆ ಕಲಿತು ಬಿಟ್ಟು ಹೋಗಿದ್ದ ದರ್ಶನ್ ಸರ್ಗು ಏನಾದರೂ ವ್ಯತ್ಯಾಸ ನೋಡಿದ್ರೆ ನೀವು ಏನು ವ್ಯತ್ಯಾಸ ನಾನು ನೋಡಿಲ್ಲ ಬೇರೆಯವರಿಗೆ ಇರ್ಬೋದು ಅಥವಾ ಅವರವ್ರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನಮಗಂತೂ ಅವತ್ತು ದರ್ಶನ್ ಹೇಗಿದ್ದ ಇವತ್ತು ಹಾಗೆ ಇವತ್ತು ಹಾಗೆ ಆದರೆ ಅವತ್ತಿನ ಇದಕ್ಕೆ ಸಣ್ಣಕ್ಕೆ ಪುಟ್ ಪುಟ್ಟಕ್ಕಿದ್ದ ಇವತ್ತು ದೊಡ್ಡ ಎಮ್ಮರವಾಗಿದ್ದಾರೆ ಅಜಾನುಬಾಹು ಅಷ್ಟೆ ಬಿಟ್ರೆ ಅವರಲ್ಲಿನ ಬದಲಾವಣೆಗಳನ್ನು ನಾನು ನಾವು ಕಂಡಿಲ್ಲ ನಮ್ಮ ಫ್ಯಾಮಿಲಿ ಕಂಡಿಲ್ಲ ನಿಮಗೆ ಎಷ್ಟು ಆಗುತ್ತಮ್ಮ ಅಂದ್ರೆ ಈ ತರದೊಂದು ಸಕ್ಸಸ್ಫುಲ್ ಕರಿಯರ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ಸಕ್ಸಸ್ಫುಲ್ ಮ್ಯಾನ್ ಇವತ್ತು ಕನ್ನಡ ಚಿತ್ರರಂಗ ಅಂತಂದ್ರೆ ಅವರೊಂದು ಪಿಲ್ಲರ್ ಇದ್ದಂಗೆ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಅಂತಹ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಕೂಡ ಒಂದು ಚಿಕ್ಕ ಪಾರ್ಟ್ ನಿಮ್ಮದು ಇದೆ ಅಂತ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅದು ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಳ್ಳೋದಕ್ಕೆ ಪದಗಳೇ ಇಲ್ಲ ನಾವು ಎಲ್ಲ ಮಕ್ಕಳು ಬರ್ತಾರೆ ಎಲ್ಲರೂ ಇದ್ದಾರೆ ನಿರಾಸಂ ಸ್ಟೂಡೆಂಟ್ಸು ತುಂಬ ಜನ ಆಲ್ಮೋಸ್ಟ್ ಅಲ್ಲಿ ಇಂಡಸ್ಟ್ರಿನಲ್ಲಿದ್ದಾರೆ ಸದ್ ಸತೀಶ್ ಇರ್ಬೋದು ಜಹಾಂಗೀರ್ ಅಂತ ತುಂಬ ಜನ ಇದ್ದಾರೆ ಅಚ್ಚುತ್ ಅಂತ ಲೇಡೀಸು ಜನ ಎಲ್ಲರೂ ಇದ್ದಾರೆ ಅವ್ರ ಜೊತೆಗೆ ಒಡನಾಟ ಅವ್ರು ಬರ್ತಿದ್ರು ಎಲ್ಲರೂ ಎಲ್ಲರೂ ಈ ಈಗೇನೆ ಆದರೆ ದರ್ಶನ್ ಸರ್ ನಮ್ಮ ಒಡನಾಟದ ಒಂದು ಗೊತ್ತಿಲ್ಲ ದೈವ ಸಂಕಲ್ಪ ಅದು ಇದು ಹಿಂಗೆ ಬೆಳೆದೋಯ್ತು ಹೂವಿನಿಂದ ನಾರ್ ಸ್ವರ್ಗ ಸೇರ್ತು ಅಂತ ಆ ಹೂವು ಇದೆಯಲ್ಲ ಆ ಹೂವು ನಮ್ಮನ್ನು ಅಲ್ಲಿಗೆ ತಗೊಂಡೋಯ್ತು ನಾನು ಯಾವತ್ತೋ ಒಂದಿನ ಎಲ್ಲರೂ ಮಕ್ಕಳು ಬರ್ತಾರೆ ಎಲ್ಲರೂ ಕಲಿಯೋಕ್ಕೆ ಬರ್ತಾರೆ ಊಟ ಹಾಕ್ತೀವಿ ಹಾಂ ಎಲ್ಲರೂ ಇರ್ತಾರೆ ಹೋಗ್ತಾರೆ ಅವ್ರ ಪಾಡಿಗೆ ಅವ್ರು ಒಂದು ವರ್ಷ ಮುಗಿದ ತಕ್ಷಣ ಅವ್ರವ್ರ ಊರಿಗೆ ಹೋಗ್ತಾರೆ ಏನೇನೋ ಕೆಲಸಗಳನ್ನು ಮಾಡ್ತಾರೆ ಅದ್ರ ಮಧ್ಯ ದರ್ಶನ್ ಸರ್ ಅಂತ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದಿದ್ದು ನನಗೆ ದೊಡ್ಡ ಅಪಾರವಾದ ಅದು ಹೇಳ್ಕೊಳೋಕೆ ಆಗದಿರೋ ಅಷ್ಟು ನಮ್ಮ ಹೊಟ್ಟೆಲಿ ಹುಟ್ಟದೇ ಇರ್ಬೋದು ಆದರೆ ಹೆತ್ತ ತಕ್ಷಣ ಮಕ್ಕಳಲ್ಲ ಒಂದು ತುತ್ತು ಅನ್ನ ಕೊಟ್ಟವರು ತಾಯಿನೇ ಅವ್ರ ದರ್ಶನ್ ಸರ್ ಹೇಳ್ತಾರೆ ಯಾವುದೋ ಒಂದು ಪ್ರೋಗ್ರಾಮಲ್ಲೂ ಹೇಳ್ಬೋ ಹೇಳ್ತಾರೆ ಕೇಳಿದೀನಿ ನಾನು ಹೀಗೆ ಅಂತ ನನ್ನ ಸುದ್ದಿ ನಂದು ಎರಡು ಮೂರು ಕಡೆ ಹೇಳಿದ್ದಾರೆ ಅವಾಗ ನನಗೆ ಅನ್ಸೋದು ಅಪ್ಪ ಅಯ್ಯೋ ನಾನು ಎಷ್ಟು ಪುಣ್ಯ ಮಾಡಿದ್ದೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ನಾನು ಎಲ್ಲೋ ಒಂದು ಹಳ್ಳೀಲಿ ಹುಟ್ಟಿ ಬೆಳೆದವಳು ಇಂಥ ವ್ಯಕ್ತಿಗೆ ನಾನು ಊಟ ಹಾಕಿದ್ನ ಅಥವಾ ಇಂಥ ವ್ಯಕ್ತಿ ಜೊತೆ ನಮ್ಮ ಒಡನಾಟ ಇತ್ತ ತುಂಬಾ ಅದು ನನಗೆ ಎಕ್ಸೈಟ್ಮೆಂಟ್ ಇದೆಯಲ್ಲ ಅದು ಹೇಳ್ಕೊಳಕ್ಕಾಗಲ್ಲ ಒಂದೊಂದ್ಸರಿ ನನಗೇ ಶಿ ನಾನು ಅಷ್ಟೆಲ್ಲ ಇದಾಗಬಾರ್ದು ಅಂತ ಅನಿಸುತ್ತೆ ಆದರೂ ಅಷ್ಟು ಖುಷಿ ಇದೆ ಖುಷಿ ಇದೆ